ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಹೊಸ ಸಂಚಿಕೆಯಿಂದ ನಿಮ್ಮ ಮುಂದೆ ಬರುವುದಕ್ಕೆ ನಾವು ಬಹಳ ಸಂತೋಷವರಾಗಿದ್ದೇವೆ. ನೋಡುವಾಗ ಸ್ತುತಿಯಿಂದ ಸಂರಕ್ಷಣೆ ಅಂದ್ರೆ ಅರ್ಥ ನೋಡುವಾಗ ದೇವರ ಆರಾಧನೆ ಮಾಡುತ್ತಾ ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಈ ಲೋಕದಲ್ಲಿ ಇರುವಂತಹ ಎಲ್ಲ ಒಂದು ಅನಾರೋಗ್ಯದ ಒಂದು ಭಯ ಭೀತಿಯಿಂದ ನಾವು ತಪ್ಪಿಸಿಕೊಳ್ಳೋದಕ್ಕೆ ಸಹಾಯವಾಗುತ್ತದೆ. ಮತ್ತು ನಮ್ಮನ್ನು ನಾವು ಕೂಡ ದೇವರ ಒಂದು ಸಂರಕ್ಷಣೆಯನ್ನು ನಾವು ಇಟ್ಟುಕೊಳ್ಳೋದಕ್ಕೆ ಇದು ಕೃಪೆ ಮಾಡುವಂತದ್ದಾಗಿದೆ. ಅದೇ ರೀತಿಯಾಗಿ ನಾವು ಕ್ರಿಸ್ತನ ಮಕ್ಕಳೆಲ್ಲರೂ ಕೂಡ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋದಕ್ಕೆ ಇದೊಂದು ಸುಸಮಯವಾಗಿದೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಟ್ಟಿಗೆ ನಾವು ದೇವರ ಕೃಪೆಯ ಪ್ರಾರ್ಥನಾಲಯದ ಸಭಾಪಾಲಕರ ಕುಟುಂಬದೊಟ್ಟಿಗೆ ನಿಮ್ಮ ಮುಂದೆ ಬರೋದಕ್ಕೆ ನಾವು ಬಹಳ ಸಂತೋಷವರಾಗಿದ್ದೇವೆ. ನೋಡುವಾಗ ನಮ್ಮೊಟ್ಟಿಗೆ ಇರುವರು ಪಾಸ್ಟರ್ ರಾಜು ಡ್ಯಾನಿಯಲ್, ದೇವರ ಕೃಪೆ ಪ್ರಾರ್ಥನಾಲಯದ ಸಭಾಪಾಲಕರು, ಹಾಗೂ ಪಾಸ್ಟರ್ ಶಾಂತಾ ಅವರು, ಮತ್ತೆ ನಮ್ಮ ಸಹೋದರಿ ರೂಬಿ, ಹಾಗೂ ನಾನು ನಿಮ್ಮ ಬ್ರದರ್ ರಾಬಿನ್. ಈ ಒಂದು ಮುಂಜಾನೆ ವೇಳೆಯಿಂದ ನಿಮ್ಮೊಟ್ಟಿಗೆ ನಾವು ಪ್ರತಿನಿತ್ಯವೂ ಕೂಡ ಏನು ನಮ್ಮ ಒಂದು ದೇಶದಲ್ಲಿ ಇರುವಂತಹ ಒಂದು 21 ದಿನಗಳ ಕಾಲ ಈ ಒಂದು ಕರ್ಫ್ಯೂ ಸಂದರ್ಭದಲ್ಲಿ ನಾವು ಸಭೆಗೆ ಹೋಗೋದಕ್ಕೂ ಆಗುವುದಿಲ್ಲ, ಆದರೆ ಕೆಲಸಕ್ಕೂ ಕೂಡ ಹೋಗುವುದಿಲ್ಲ, ಆದರೆ ನಾವು ಕುಟುಂಬ ಎಲ್ಲರೂ ಕೂಡ ಒಂದಾಗಿ ನಾವು ಮನೆಯಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಕ್ರಿಸ್ತನ ಮಕ್ಕಳಾಗಿರುವಂತಹ ನಾವು ಏನ್ ಮಾಡ್ಬೇಕು ಅಂದ್ರೆ ದೇವರ ಸ್ತುತಿಯಲ್ಲಿ ಬರುವಾಗ ನಾವು ದೇವರ ರಕ್ಷಣೆಯನ್ನು ನಾವು ಹೊಂದಿಕೊಳ್ಬಹುದು. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಇರುವಂತಹ ಒಂದು ವಾಕ್ಯದ ಮೇರೆಗೆ ಈ ಒಂದು ಸಂಚಿಕೆಯನ್ನು ನಾವು ನಿಮ್ಮ ಮುಂದೆ ತೆಗೆದುಕೊಂಡು ಬರೋದಕ್ಕೆ ಇಷ್ಟವುಳ್ಳವರಾಗಿದ್ದೀವಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 60:18 ವಚನಕ್ಕೆ ನಮ್ಮ ಸತ್ಯವೇದನೆ ನಾವು ತಿರುಗಿಸ್ಕೋ. ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು, ನಿನ್ನ ಪ್ರಾಂತಗಳೊಳಗೆ ಭಂಗನಾಶಗಳ ವಾರ್ತೆಯೇ ಕೇಳಬರುವುದಿಲ್ಲ. ಆಗ ದೇವ ರಕ್ಷಣೆಯು ನನ್ನ ಪೌಳಿಗೋಡೆಗಳು, ದೇವ ಸ್ತೋತ್ರವು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳುವಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದ ಒಂದು ಆಧಾರದ ಮೇರೆಗೆ ನಿಮ್ಮ ಮುಂದೆ ನಾವು ಸಂಚಿಕೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ನೋಡುವಾಗ ಈ ಒಂದು ಸಂಚಿಕೆಯ ಒಂದು ಉದ್ದೇಶ ಏನಂದ್ರೆ, ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಇವಾಗ ಸಂದರ್ಭವಿಲ್ಲ. ಈ ಸಮಯದಲ್ಲಿ ನಾವು ದೇವರ ರಕ್ಷಣೆಯನ್ನ ನಮ್ಮ ಮನೆಯ ಗೋಡೆಗಳನ್ನಾಗಿ ಮಾಡಿಕೊಳ್ಳುತ್ತಾ, ದೇವ ಸ್ತುತಿಯನ್ನು ನಾವು ನಮ್ಮ ಮನೆಯ ಬಾಗಿಲುಗಳನ್ನಾಗಿ ಮಾಡಿಕೊಳ್ಳುತ್ತಾ, ಪ್ರತಿನಿತ್ಯವೂ 21 ದಿನಗಳ ಕಾಲ ನಾವು ದೇವ ಆರಾಧನೆಯಲ್ಲಿ ನಾವು ತೊಡಗುತ್ತಾ ಆತನನ್ನು ಒಂದು ಸ್ತುತಿಸುತ್ತಾ ಆತನ ರಕ್ಷಣೆಯಲ್ಲಿ ನಾವು ಪಾಲ್ಗಾರರಾಗೋಣ. ಮತ್ತು ದೇಶಕ್ಕೋಸ್ಕರವಾಗಿಯೋ, ಜನರಿಗೋಸ್ಕರವಾಗಿಯೋ, ಜನಾಂಗಗಳಿಗೋಸ್ಕರ ನಾವು ಕಣ್ಣೀರಿಡುತ್ತಾ ನಾವು ಪ್ರಾರ್ಥನೆ ಮಾಡೋಣವೇ. ನಾವು ಒಂದು ಪ್ರಾರ್ಥನೆ ಮುಖಾಂತರ ಈ ಸಂಚಿಕೆಯನ್ನು ನಾವು ಆರಂಭಿಸೋಣವೇ. ಪರಿಶುದ್ಧನೇ ಪರಿಶುದ್ಧನೇ, ನಿತ್ಯನಾದ ತಂದೆಯ ಸ್ತೋತ್ರ ಮಾಡಿ ಸ್ವಾಮಿ ಅಪ್ಪ, ಈ ಒಂದು ದಿನದಲ್ಲಿ ಕತ್ತಲಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಕತ್ತಲಪ್ಪ, ಕುಟುಂಬ ಸಮೇತವಾಗಿ ಕತ್ತಲಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ ಕತ್ತಲಪ್ಪ, ಈ ಒಂದು ಇಕ್ಕಟ್ಟಿನ ಸಮಯದಲ್ಲಿ ಅಪ್ಪ ನಿನ್ನ ವಾಕ್ಯಗಳ ಪ್ರಕಾರವಾಗಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರಣ ಕೊಡ್ತೀನಿ ಅಂತ ಹೇಳಿದ್ರೆ ರಾಜ ಹೌದು ಸ್ವಾಮಿ, ದೇಶವೆಲ್ಲ ಕತ್ತನಪ್ಪ, ಭಯಪ್ರಾಂತವಾಗಿರುವಾಗ ಕತ್ತಲೆ, ಈ ಇಕ್ಕಟ್ಟಾದ ಸಮಯದಲ್ಲಿ ಕತ್ತಲಪ್ಪ, ನಿನ್ನನ್ನು ಕತ್ತನೆ ಮೊರೆ ಇಡುವಾಗ ಕತ್ತಲೆ, ನೀನು ನಮಗೆ ಸದುತ್ತರಣ ಕೊಟ್ಟು ಕತ್ತಲೆ, ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ, ಸಮಾಧಾನ ಕೊಡು ಅಪ್ಪ, ಸಮೃದ್ಧಿ ಕೊಡು ಕರ್ತನೆ, ಈ ದೇಶದಲ್ಲಿ ಬಂದಿರುವಂಥ ಎಲ್ಲ ಒಂದು ಅನಾರೋಗ್ಯನ ತೆಗೆದಾಕಿ ಅಪ್ಪ ಆರೋಗ್ಯದಾಯಕನಾಗಿ ನೀನು ನೆಲೆಗೊಂಡಿರಬೇಕಾಗಿ ಅಪ್ಪ, ಸ್ತುತಿಗೆ ನಮ್ಮ ಹಿಮೆ ನಿನ್ನ ಗುಣಿಗೆ ಸಲ್ಲಿಸುತ್ತ ತಂದೆ ಮಗ ಪಶುಧಾತ್ಮ ಹೆಸರಲ್ಲಿ ಪ್ರಾರ್ಥಿಸ್ತೇನೆ ನನ್ನ ತಂದೆಯೇ. ನಾವು ಈ ಸಮಯದಲ್ಲಿ ಕೆಲವೊಂದು ಹಾಡುಗಳನ್ನು ಹಾಡುತ್ತಾ ದೇವರ ನಾಮನ ಮಹಿಮೆ ಪಡಿಸೋಣವೇ. Ah.
Thank you.
ಹೆಚ್ಚಾಗಿ ಸ್ತುತಿಸುತ್ತಾ ಆತನ ಮಹಿಮೆ ಪಡಿಸಿದ್ದೀವಿ. ಈ ದಿನದಲ್ಲಿ ಮುಖ್ಯವಾದ ಒಂದು ಉದ್ದೇಶ ಏನಂದ್ರೆ ನಾವು ಆತನ ಒಂದು ಸ್ತುತಿಯಲ್ಲಿ ನಾವು ಇರಬೇಕು, ಆತನ ಸಂರಕ್ಷಣೆ ನಾವು ಪಾಲ್ಗೊಳ್ಬೇಕು, ಹೆಚ್ಚಾಗಿ ನಾವು ದೇವರ ನಾಮನ ನಾವು ಮಹಿಮೆ ಪಡಿಸುತ್ತಾ ನಾವು ದೇಶವನ್ನು ಕೂಡ ಸಂರಕ್ಷಿಸುವಂತರಾಗಬೇಕು, ಎಡಬಿಡದೆ ನಾವು ಪ್ರಾರ್ಥಿಸುವಂತರಾಗಬೇಕು. ಹೀಗಿರುವಾಗ ನಮ್ಮ ಮಧ್ಯದಲ್ಲಿ ದೇವರ ಕೃಪೆಯ ಪ್ರಾರ್ಥನಾಲಯ ಸಭಾ ಪಾಲಕರಾದ ಪಾಸ್ಟರ್ ರಾಜ್ ಡ್ಯಾನಿಯಲ್ ಅವರನ್ನು ಒಟ್ಟಿಗಿದ್ದಾರೆ. ಅವರು ನಮ್ಮನ್ನ ಕೆಲವು ನಿಮಿಷಗಳ ಕಾಲ ವಾಕ್ಯದಿಂದ ಮುನ್ನಡೆಸ್ತಾರೆ. ನಾವೆಲ್ಲರೂ ನಮ್ಮ ಸತ್ಯವೇದನ ತೆರೆಯುವಾಗ ನಾವು ವಾಕ್ಯ ಭಾಗಕ್ಕೆ ಹೋಗೋಣವೇ. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲ ನಾನು ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಎಫೆಸ ಬರೆದ ಪತ್ರಿಕೆ 5:16-17 ವಚನ ಓದ್ಕೊಳ್ಳೋಣ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಈ ದಿನಗಳನ್ನು ಯಾವ ದಿನಗಳು ನಾವು ನೋಡುವಾಗ, ಹೊರಗಡೆ ನಾವು ನೋಡುವಾಗ, ಹೊರಗಿನ ಒಂದು ಪ್ರಪಂಚ ನೋಡುವಾಗ, ಕೊರೋನಾ ಕಾಯಿಲೆ, ನಾವು ಕೊರೋನಾ ಒಂದು ವೈರಸ್ ನಮಗೆ ಎಲ್ಲ ಒಂದು ದೇಶದಲ್ಲಿ ನೋಡುವಾಗ ಎಷ್ಟೋ ಜನರಿಂದ ಅದರಿಂದ ಬಾಧೆ ಪಡ್ತಾ ಇದ್ದಾರೆ, ಅದರಿಂದ ನಮಗೆ ತುಂಬ ಒಂದು ಹಿಂಸೆಗೆ ಒಳಗಾಗ್ತಿದ್ದಾರೆ. ಆ ರೀತಿ ನೋಡುವಾಗ ಈ ದಿನ ನಮಗೇನಾಗಿದೆ, ಕೆಟ್ಟಗಳಾಗಿದೆ, ಅದು ಒಂದು ಪಾಯಿಂಟ್. ಎರಡನೇದನ್ನು ನೋಡುವಾಗ ಸಭೆಗೆ ಹೋಗೋಕ್ಕಾಗ್ತಲ್ಲ, ಎರಡನೇ ನಮಗೆ ಕೆಲಸಕ್ಕೆ ಹೋಗೋಕ್ಕಾಗ್ತಲ್ಲ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ನಾವು ಅದರಲ್ಲಿ ಪಾಲ್ಗೊಳ್ಳೋಕ್ಕಾಗ್ತಲ್ಲ. ಆದರೆ ಈ ದಿನಗಳು ಕೆಟ್ಟಗಳಾಗಿದಂತ ನೋಡುವಾಗ ಕರ್ತನ ಸನ್ನಿಧಾನದಲ್ಲಿ ನಾವೇನು ಮಾಡಬೇಕು? ಸ್ತುತಿಯಿಂದ ಸಂರಕ್ಷಣೆ. ನಾವು ಸ್ತುತಿ ಮಾಡುವಾಗ ನಮಗೆ ಹೇಗೆ ಸಂರಕ್ಷಣೆ ಬರುತ್ತೆ? ನಮ್ಮ ಮನೆಯಲ್ಲೇ ಕೂತ್ಕೊಂಡು ದೇವರಿಗೆ ಆರಾಧನೆ ಮಾಡೋದಾಗಿರ್ಬೋದು, ದೇವರ ವಾಕ್ಯ ಓದೋದಾಗಿರ್ಬೋದು, ದೇವರಿಗೆ ಧ್ಯಾನ ಮಾಡೋದಾಗಿರ್ಬೋದು, ಈ ದಿನಗಳನ್ನು ಸುಮ್ಮನೆ ಕಾಲ ಕಳ್ಕೊಳ್ಳದೆ, ಸುಮ್ಮನೆ ಒಂದು ದಿನ ಒಂದು ನಿಮಿಷವನ್ನು ವೇಸ್ಟ್ ಮಾಡದೆ ದೇವರ ಪಾದದ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಾಗ ದೇವರು ನಮ್ಮನ್ನು ಸಂರಕ್ಷಣೆ ಮಾಡಿ ಮಾಡ್ತಾ ಬಿಡಿ. ಒಂದು ಥೆಸಲೋನಿಕ 5:16-17 ಒಂದ್ಸರಿ ನೋಡ್ಕೊಂಡು ಬಿಡಿ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೆನ್, ಹಲ್ಲೆಲೂಯಾ. ವಾಕ್ಯ ನಾವು ನೋಡಿದ ಪ್ರಕಾರ ಯಾವಾಗಲೂ ದೇವರು ಏನು ಹೇಳ್ತಿರೋದು? ಸಂತೋಷಿಸ್ರಿ ಅಂತ ಹೇಳ್ತಿರೋದು. ಹೊರಗಡೆ ನಮಗೆ ದುಃಖ ಇರ್ಬೋದು, ಕಷ್ಟ ಇರ್ಬೋದು, ಅನಾರೋಗ್ಯ ಇರ್ಬೋದು, ಅಯ್ಯೋ ಹೊರಗಡೆ ಹೋದ್ರೆ ನಮಗೆ ಅನಾರೋಗ್ಯ ಅಂಟ್ಕೊಳ್ತಿಂದ ಆ ಭಯ ಇರ್ಬೋದು, ನಾವು ಎಡಬಿಡದ ದಿನನಿತ್ಯ ಈ ಇಂದಿನಿಂದ 21 ದಿವಸವರೆಗೂ 14 April ಈ ಒಂದು ಸಂಚಿಕೆ ಸ್ತುತಿಯಿಂದ ಸಂರಕ್ಷಣೆಯಂತೆ ಈ ಒಂದು ಸಂಚಿಕೆ ನಿಮ್ಮ ಮನೆಗೆ ಹೊತ್ತು ತರುವಂಥದ್ದಾಗಿದೆ. ಪ್ರಿಯರೇ, ನೀವು ದಿನಾಲೂ ಆ ಒಂದು ಯೂಟ್ಯೂಬಲ್ಲಿ ನೀವು ದಿನಾಲೂ ಈ ಒಂದು ಸಂಚಿಕೆ ನೋಡೋದಾದರೆ ಖಂಡಿತ ನಿಮ್ಮ ಸ್ತುತಿಯಿಂದ ದೇವರು ನಿಮ್ಮನ್ನು ಸಂರಕ್ಷಣೆ ಮಾಡೇ ಮಾಡ್ತಾರೆ. ಎಡಬಿಡದೆ ನಾವು ಪ್ರಾರ್ಥನೆ ಮಾಡ್ಕೋಣ. ಎಲ್ಲದರಲ್ಲಿ ಕೃತಜ್ಞತೆ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಅಂತ ಹೇಳ್ತಾರೆ. ಆ ರೀತಿ ನೋಡುವಾಗ ದೇವರ ಚಿತ್ತ ಏನಾಗಿದೆ? ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ದೇವರಿಗೆ ಕೃತಜ್ಞತೆ ಸ್ತೋತ್ರ ಮಾಡಿರಿ, ದೇವರ ಪಾದದ ಸನ್ನಿಧಾನದಲ್ಲಿ ಕೂತ್ಕೊಂಡ್ಬಿಟ್ಟಿರಿ. ಇವತ್ತು ನಿಮ್ಮ ನಮ್ಮ ಕುಟುಂಬ ನಾವು ಯಾವುದರಿಂದ ಸ್ತುತಿ ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಆ ಸ್ತುತಿಯಿಂದನೇ ನಾವು ಸಂರಕ್ಷಣೆ ಮಾಡ್ಕೋಬೇಕು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಾವು ಕೂಡ ಪ್ರತಿನಿತ್ಯವೂ ಕೂಡ ಎಡಬಿಡದೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆತನಲ್ಲಿ ನಾವು ಕೃತಜ್ಞತೆ ಸ್ತುತಿ ಅಂದರೆ ನಾವು ಲೋಕದಲ್ಲಿ ಜೀವಿಸುವಾಗ ನಮಗಾದರೂ ದೇವರು ಒಂದು ಸುಸಮಯ ಒದಗಿಸಿಕೊಟ್ಟಿರುವಾಗ ದೇವರನ್ನು ನಾವು ಸ್ತುತಿ ಮಾಡೋಣ, ನಾವು ಪ್ರಾರ್ಥಿಸೋಣ, ದೇಶವನ್ನು ಕೂಡ ನಮ್ಮ ಕುಟುಂಬಗಳನ್ನು ಕೂಡ ನಾವು ಸಂರಕ್ಷಿಸಿಕೊಳ್ಳೋಣ. ಯಾವ ರೀತಿ ಅಂದರೆ ನಮ್ಮ ಬಾಗಿಲುಗಳೆಲ್ಲವೂ ಕೂಡ ಸ್ತುತಿಯಾಗಿರಲಿ, ನಮ್ಮ ಗೋಡೆಗಳು ಆವಾಗ ದೇವರ ರಕ್ಷಣೆಗಳಾಗಿರ್ತದೆ. ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸೋಣ, ಕೊರೋನಾ ವೈರಸ್ ಇಂದ ಬಳಲುತ್ತಿರುವಂತಹ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸೋಣ, ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ತಡೆಗಟ್ಟೋದಕ್ಕೋಸ್ಕರ ಕೂಡ ನಾವೆಲ್ಲರೂ ಒಟ್ಟಾಗಿ ನಾವು ಪ್ರಾರ್ಥಿಸುವಾಗ ನೀವು ಕೂಡ ನೀವು ಕೂತಿರುವಂತಹ ಸ್ಥಳಗಳಲ್ಲೇ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯೇ, ಸ್ತೋತ್ರವಾಗಲಿ ರಾಜ. ಅಪ್ಪ, ಈ ಒಂದು ಸಂಚಿಕೆ ಮುಖಾಂತರವಾಗಿ ಕರ್ತನೆ ಬಂದಂಥ ಈ ಒಂದು ದೇಶದಲ್ಲಿ ಬಂದಿರುವಂಥ ಈ ಘೋರವಾದ ವ್ಯಾಧಿಗೋಸ್ಕರ ಕರ್ತನೆ, ಅಪ್ಪ ನಾವು ಒಂದು ಕುಟುಂಬ ಸಮೇತರಾಗಿ ಕರ್ತನೆ ನಿನ್ನ ಒಂದು ಸಂರಕ್ಷಣೆಯಲ್ಲಿ ಯಾವ ರೀತಿ ಬಂದರೆ ನಮ್ಮನ್ನು ಕಾಪಾಡ್ತೀರಾ ಅನ್ನೋದನ್ನ ಕರ್ತನೆ ಅಪ್ಪ ಸಭಾಪಾಲಕರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕರ್ತನೆ ಅಪ್ಪ ವಿಶೇಷವಾಗಿ ರಾಜ, ಅಪ್ಪ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನ್ನ ನಾಮನ ಮಹಿಮೆ ಪಡಿಸಿ ನಿನ್ನ ವಾಕ್ಯಗಳಿಂದ ನಾವು ಬಲಗೊಂಡು ಕರ್ತನೆ ಅಪ್ಪ ದೇಶಕ್ಕಾಗಿ ಕರ್ತನೆ ಪ್ರಾರ್ಥಿಸುವಂತೆ ಕರ್ತನೆ ಅಪ್ಪ ದೇಶದಲ್ಲಿರುವಂಥ ಪ್ರತಿಯೊಂದು ಪ್ರಜೆಗಳಿಗಾಗಿ ಕರ್ತನೆ ನಾವು ಪ್ರಾರ್ಥಿಸಿ ಅಪ್ಪ ವಿಶೇಷವಾಗಿ ಕರ್ತನೆ ಎಲ್ಲರನ್ನ ಸಂರಕ್ಷಣೆ ಮಾಡುವಂತೆ ಕರ್ತನೆ ನಿನ್ನ ವಾಕ್ಯಗಳನ್ನ ಹಂಚುವಂತೆ ಕರ್ತನೆ ಕೊಟ್ಟಂಥ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ನಿನ್ನ ವಾಕ್ಯ ಹೇಳಿದೆಯಲ್ಲ ರಾಜ, ಅದೇ ರೀತಿ ಕರ್ತನೆ ಯಾವಾಗಲೂ ಕೂಡ ಕರ್ತನೆ ನಿನ್ನನ್ನು ಅಪ್ಪ ಎಡಬಿಡದೆ ಪ್ರಾರ್ಥಿಸುವಂತೆ ಕರ್ತನೆ ನಮ್ಮೆಲ್ಲರನ್ನ ಕರ್ತನೆ ನಿನ್ನ ಗಾಯವಳಿಸ್ತಾ ಒಪ್ಪಿಸ್ತೇವೆ. ನೀನೇ ಕರ್ತನೆಪ್ಪ ಸಂರಕ್ಷಣೆ ಮಾಡುವಾತ ನೀನೇ ಆಗಿದೆಯಾ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಸಂರಕ್ಷಿಸುವಾಗ ಕರ್ತನೆ ಅಪ್ಪ ಸ್ತುತಿಗಳೊಟ್ಟಿಗೆ ಕರ್ತನೆ ನೀನು ವಾಸಿಸುವಾತನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ಅಪ್ಪ ನೀನು ರಕ್ಷಕನಾಗಿ ಒಡೆಯನಾಗಿ ಅಪ್ಪ ಈ ದೇಶದಲ್ಲಿ ನೆಲೆಗೊಂಡಿದ್ದು ಕರ್ತನೆ ಪ್ರತಿಯೊಂದು ಸಭೀಕರಣ ಕರ್ತನೆ ಪ್ರತಿಯೊಂದು ಪ್ರಜೆಗಳನ್ನ ಕರ್ತನೆ ನೀನು ಕಾಯ್ದು ಕಾಪಾಡು.
ಕರ್ತನೆ, ಯಾವುದೇ ಒಂದು ಅಂಟು ರೋಗಗಳು ಕರ್ತನೆ ನಮ್ಮನ್ನು ಮುಟ್ಟದಾಗೆ ನಿನ್ನ ರಕ್ತದಿಂದ ಕರ್ತನೆ ಮರೆಮಾಚಿ ಕರ್ತನೆ ಪ್ರತಿಯೊಬ್ಬರಿಗೆ ಕರ್ತನೆ ನಿನ್ನ ಒಂದು ಪರಿಶುದ್ಧವಾದ ರಕ್ತ ಅಪ್ಪ ನಮ್ಮನ್ನು ಕಾವಲಿರಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಸ್ತುತಿ ಘನ ಮಹಿಮೆ ನಿನ್ನೊಬ್ಬನಿಗೆ ಸ್ವಾಮಿ, ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನನ್ನ ಜೀವಳ ತಂದೆಯೇ. ಪ್ರೀತಿಯುಳ್ಳ ದೇವ ಜನರೇ, ಇದೇ ರೀತಿಯಾಗಿ ಪ್ರತಿನಿತ್ಯವೂ ದೇಶದಲ್ಲಿ ನಮಗೋಸ್ಕರ ಕೊಟ್ಟಿರುವಂತಹ ಈ ಒಂದು ಆಜ್ಞೆಯ ಪ್ರಕಾರ 21 ದಿನಗಳ ಕಾಲ ನಾವೆಲ್ಲೂ ಕೂಡ ಹೋಗೋದಕ್ಕಾಗುವುದಿಲ್ಲ. ಈಗಿರುವಂತಹ ಸಂದರ್ಭದಲ್ಲಿ ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ, ನಿಮ್ಮ ಕುಟುಂಬ ಸಮೇತರಾಗಿ ಈ ಒಂದು ನಮ್ಮ ಕುಟುಂಬದ ಆರಾಧನೆ ಪಾಲ್ಗೊಳ್ಳುವಂತರಾಗ್ರಿ. ಆ ಸ್ತುತಿಯಿಂದ ನಾವೆಲ್ಲರೂ ಕೂಡ ದೇಶವನ್ನ ನಮ್ಮ ಕುಟುಂಬಗಳನ್ನ ನಾವು ಸಂರಕ್ಷಿಸಿಕೊಳ್ಳೋಣವೇ. ದೇವರು ಈ ಸಂಚಿಕೆಯನ್ನು ನಿಮ್ಮನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು.